ಅಕ್ಕ ರಾಜ್ಯದಲ್ಲೂ ಭರ್ಪೂರ್ ಮಳೆಯಾಗ್ತಾ ಇದೆ ಲಿಂಗನಮಕ್ಕಿ ಡ್ಯಾಮ್ನಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾಯಿದೆ ಜೋಗ ಜಲಪಾತ ಜೋಗ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾಗಿದ್ದಾರೆ ಲಿಂಗನಮಕ್ಕಿ ಜಲಾಶಯ ತುಂಬಿದ ಈ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯದಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ಜೋಗದಲ್ಲಿ ನಮಗೆ ರಾಜಾ ರಾಣಿ ರಾಕೆಟ್ ರೋರಲ್ಲು ಇಷ್ಟೇ ಇರೋದು ಅಂತ ಅನ್ಕೊಂಡಿದ್ವಿ ನೋಡಿ ಇದರಲ್ಲಿ ಯಾವುದು ರಾಜ ಯಾವುದು ರಾಣಿ ಅಂತ ಗೊತ್ತಾಗ್ತಾ ಇಲ್ಲ ಮೈದುಂಬಿ ಹರಿತಾ ಇದೆ ಮಲೆನಾಡು ಭಾಗದಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ತುಂಗಾಭದ್ರಾ ತುಂಗಭದ್ರಾ ಅಬ್ಬರಕ್ಕೆ ಕೂಡ್ಲಿ ಸಂಗಮೇಶ್ವರ ದೇಗುಲ ಜಲಾವೃತ ಆಗಿದೆ ಶಿವಮೊಗ್ಗ ತಾಲೂಕಿನ ತುಂಗಭದ್ರಾ ನದಿಗಳ ಸಂಗಮ ಕ್ಷೇತ್ರ ಇದು ಕೂಡ್ಲಿ ಪ್ರವಾಹದ ಮಧ್ಯೆಯೇ ಸಂಗಮ ಕ್ಷೇತ್ರ ನೋಡೋದಕ್ಕೆ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ದಾರೆ ತುಂಗಾ ನದಿ ಹಾಗೂ ಭದ್ರಾ ನದಿ ಸಂಗಮಿಸುವಂಥ ಕ್ಷೇತ್ರ ನೋಡಿ ಒಂದು ತುಂಗಾ ಒಂದು ಭದ್ರ ಆ ನೀರಿನಲ್ಲೇ ಗೊತ್ತಾಗುತ್ತೆ ರೌದ್ರವಾಗಿರೋದು ಭದ್ರ ತುಂಗೆ ಶಾಂತವಾಗಿ ಹರಿತಾಳೆ ಅದು ತುಂಗಾ ಭದ್ರ ಕೂಡ್ಲಿ ಅನ್ನೋ ಕಡೆ ಎರಡೂ ಕೂಡ ಸಂಗಮ ಆಗುತ್ತೆ ಆ ಸಂಗಮ ಕ್ಷೇತ್ರ ನಾವು ನೋಡ್ತಾ ಇದ್ದೀವಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಕಾರವಾರದ ಸುರಂಗ ಮಾರ್ಗದಲ್ಲಿ ಕಲ್ಲು ಕುಸಿದು ಬಿದ್ದಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಣಗಾ ಕಾರವಾರ ಟನಲ್ ಬಂದ್ ಮಾಡಲಾಗಿದೆ ಬಿಣಗಾ ಬೈತಕ್ಕೋಲ್ ಮಾರ್ಗದಲ್ಲಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ರೌದ್ರ ನರ್ತನ ಮುಂದುವರೆದಿದೆ ಸಿಂಗಟಾಲೂರು ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಮುಂಡರಗಿ ತಾಲೂಕಿನ ಹಮ್ಮಿಗಿ ಗುಮ್ಮಗೋಳ ವಿಠಲಾಪುರ ಸೇರಿ ಅನೇಕ ಗ್ರಾಮಗಳ ಜನರು ತತ್ತರಿಸಿ ಹೋಗಿದ್ದಾರೆ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗಳ ಮೂಲಕ ಹತ್ತೊಂಬತ್ತು ಗೇಟ್ಗಳಲ್ಲಿ ನೀರು ರಿಲೀಸ್ ಮಾಡಲಾಗಿದೆ ಇಪ್ಪತ್ತಾರು ಟೋಟಲ್ ಇರೋದು ಅದರಲ್ಲಿ ಹತ್ತೊಂಬತ್ತು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನೀರನ್ನು ಹೊರಬಿಡಲಾಗ್ತಾ ಇದೆ ರಾಜ್ಯದಲ್ಲೂ ಭರ್ಪೂರ್ ಮಳೆ ಆಗ್ತಾ ಇದೆ ಲಿಂಗನಮಕ್ಕಿ ಡ್ಯಾಮ್ನಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ ಹಾಲ್ನೂರೆಯಂತೆ ಹರಿತಾ ಇದೆ ಜೋಗ ಜಲಪಾತ ಜೋಗ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾಗಿದ್ದಾರೆ ಲಿಂಗನಮಕ್ಕಿ ಜಲಾಶಯ ತುಂಬಿದೆ ಈ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯದಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ಜೋಗದಲ್ಲಿ ನಮಗೆ ರಾಜಾ ರಾಣಿ ರಾಕೆಟ್ ರೋರಲ್ಲು ಇಷ್ಟೇ ಇರೋದು ಅಂತ ಅಂದ್ಕೊಂಡಿದ್ವಿ ನೋಡಿ ಇದರಲ್ಲಿ ಯಾವುದು ರಾಜ ಯಾವುದು ರಾಣಿ ಅಂತ ಗೊತ್ತಾಗ್ತಾ ಇಲ್ಲ ಮೈದುಂಬಿ ಹರಿತಾಯಿದೆ ಮಲೆನಾಡು ಭಾಗದಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ತುಂಗಭದ್ರಾ ತುಂಗಭದ್ರಾ ಅಬ್ಬರಕ್ಕೆ ಕೂಡ್ಲಿ ಸಂಗಮೇಶ್ವರ ದೇಗುಲ ಜಲಾವೃತ ಆಗಿದೆ ಶಿವಮೊಗ್ಗ ತಾಲೂಕಿನ ತುಂಗಭದ್ರಾ ನದಿಗಳ ಸಂಗಮ ಕ್ಷೇತ್ರ ಇದು ಕೂಡ್ಲಿ ಪ್ರವಾಹದ ಮಧ್ಯೆಯೇ ಸಂಗಮ ಕ್ಷೇತ್ರ ನೋಡೋದಕ್ಕೆ ಪ್ರವಾಸಿಗರು ಎಂಟ್ರಿ ಕೊಡ್ತಾ ಇದ್ದಾರೆ ತುಂಗಾ ನದಿ ಹಾಗೂ ಭದ್ರಾ ನದಿ ಸಂಗಮಿಸುವಂತಹ ಕ್ಷೇತ್ರ ನೋಡಿ ಒಂದು ತುಂಗ ಒಂದು ಭದ್ರಾ ಆ ನೀರಿನಲ್ಲೇ ಗೊತ್ತಾಗುತ್ತೆ ರೌದ್ರವಾಗಿರೋದು ಭದ್ರಾ ತುಂಗೆ ಶಾಂತವಾಗಿ ಹರಿತಾಳೆ ಅದು ತುಂಗ ತುಂಗಭದ್ರಾ ಕೂಡ್ಲಿ ಅನ್ನೋ ಕಡೆ ಎರಡೂ ಕೂಡ ಸಂಗಮ ಆಗುತ್ತೆ ಆ ಸಂಗಮ ಕ್ಷೇತ್ರ ನಾವು ನೋಡ್ತಾ ಇದ್ದೀವಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದೆ ಕಾರವಾರದ ಸುರಂಗ ಮಾರ್ಗದಲ್ಲಿ ಕಲ್ಲು ಕುಸಿದು ಬಿದ್ದಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಣಗಾ ಕಾರವಾರ ಟನಲ್ ಬಂದ್ ಮಾಡಲಾಗಿದೆ ಬಿಣಗಾ ಬೈತಕ್ಕೋಲ್ ಮಾರ್ಗದಲ್ಲಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ನಾವು ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ರೌದ್ರ ನರ್ತನ ಮುಂದುವರೆದಿದೆ ಸಿಂಗಟಾಲೂರು ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದೆ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರು ಮುಂಡರಗಿ ತಾಲೂಕಿನ ಹಮ್ಮಿಗಿ ಗುಮ್ಮಗೋಳ ವಿಠಲಾಪುರ ಸೇರಿ ಅನೇಕ ಗ್ರಾಮಗಳ ಜನರು ತತ್ತರಿಸಿ ಹೋಗಿದ್ದಾರೆ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗಳ ಮೂಲಕ ಹತ್ತೊಂಬತ್ತು ಗೇಟ್ಗಳಲ್ಲಿ ನೀರು ರಿಲೀಸ್ ಮಾಡಲಾಗಿದೆ ಇಪ್ಪತ್ತಾರು ಟೋಟಲ್ ಇರೋದು ಅದರಲ್ಲಿ ಹತ್ತೊಂಬತ್ತು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನೀರನ್ನು ಹೊರಬಿಡಲಾಗ್ತಾ ಇದೆ ಇನ್ನು ಗದಗ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ರೌದ್ರ ನರ್ತನ ಮುಂದುವರೆದಿದೆ ಸಿಂಗಟಾಲೂರು ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗಿದೆ ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರು ಮುಂಡರಗಿ ತಾಲೂಕಿನ ಹಮ್ಮಿಗಿ ಗುಮ್ಮಗೋಳ ವಿಠಲಾಪುರ ಸೇರಿ ಅನೇಕ ಗ್ರಾಮಗಳ ಜನರು ತತ್ತರಿಸಿ ಹೋಗಿದ್ದಾರೆ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗಳ ಮೂಲಕ ಹತ್ತೊಂಬತ್ತು ಗೇಟ್ಗಳಲ್ಲಿ ನೀರು ರಿಲೀಸ್ ಮಾಡಲಾಗಿದೆ ಇಪ್ಪತ್ತಾರು ಟೋಟಲ್ ಇರೋದು ಅದರಲ್ಲಿ ಹತ್ತೊಂಬತ್ತು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನೀರನ್ನು ಹೊರಬಿಡಲಾಗ್ತಾ ಇದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ